ಆತನಿಗಾಗಿ ಕಳೆದೆರಡು ದಿನಗಳಿಂದ ಇಡೀ ಕನ್ನಡ ಜನ ರೋಧಿಸುತ್ತಿದ್ದಾರೆ. ಕಳೆದ ಒಂದು ದಶಕಗಳಿಂದ ಕನ್ನಡಿಗರ ಜನಮಾನಸಕ್ಕೆ ತೀರಾ ಪರಿಚಿತನಾಗಿರುವ ಒಂದಲ್ಲ ಒಂದು ಬಾರಿ ಆತನನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಂಡು ಕೇಳಿಬಲ್ಲವರು ತಮ್ಮ ಮನೆಯಲ್ಲೇ ಯಾವುದು ಸಾವಾಯಿತು ಅಂತ ನೋಂದುಕೊಳ್ಳುತ್ತಿದ್ದಾರೆ, ಮರುಗುತ್ತ ಕಣ್ಣೀರ ಕರೆಯುತ್ತಿದ್ದಾರೆ. ಹೌದು, ಕುಟುಂಬದ ಸದಸ್ಯನ ತರವೇ ಇದ್ದ ಈತ ಅರ್ಜುನ. ಮೈಸೂರು ದಸರಾದಲ್ಲಿ 8 ವರ್ಷಗಳ ಕಾಲ ಟನ್ ತೂಕದ ಅಂಬಾರಿ ಹೊತ್ತು ತಿರುಗಿದ ಹುಡುಗ ಅರ್ಜುನ. ಅರ್ಜುನ ಆನೆಯ ಸಾವನ್ನ ಯಾವುದೋ ಆನೆಯ ಸಾವು ಅಂತ ಜನರು ಭಾವಿಸ್ತಾ ಇಲ್ಲ. ಯಾರೋ ಒಬ್ಬ ಪ್ರೀತಿಯ ವ್ಯಕ್ತಿ, ಗಣ್ಯ ವ್ಯಕ್ತಿಯ ಸಾವಾಗಿದೆ. ಅದು ತಮ್ಮ ಮನೆಯಲ್ಲೋ ತಮ್ಮ ಪಕ್ಕದ ಮನೆಯಲ್ಲೋ ಒಂದು ಸಾವಾಗಿದೆ ಅನ್ನೋ ಭಾವ ಇದೀಗ ಜನರಲ್ಲಿ ಮೂಡಿದೆ. ಹಾಗಾದ್ರೆ ಗೆಳೆಯರೇ, ಅರ್ಜುನನಲ್ಲಿ ಕೇವಲ ದಸರಾ ಅಂಬಾರಿಯ ತೂಕ ಹೊತ್ತು ತಿರುಗ್ತಾ ಇದ್ದ ಘನತೆ ಮಾತ್ರವಲ್ಲ, ಆತನಿಗೂ ಒಂದು ವಿಶೇಷ ವ್ಯಕ್ತಿತ್ವ ಇರಬಹುದು ಅಂತ ನಿಮಗೆ ಅನ್ನಿಸ್ತಿಲ್ವ? ಹೌದು, ನಿಮ್ಮ ಅನಿಸಿಕೆ ನಿಜ. ಅರ್ಜುನ ಈ ವಿಶೇಷ ವ್ಯಕ್ತಿತ್ವ ಮತ್ತು ಆತನ ಸಾವು ಹೇಗಾಯಿತು, ಅದು ಸಾವ ಅಥವಾ ಕೊಲೆ ಮಾಡಿದ್ರ ಮುಂತಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಮೊನ್ನೆ ಅರ್ಜುನನ ಸಾವಾಗಿದ್ರೆ ನಿನ್ನೆ ಗಜನಾಯಕನ ಅಂತ್ಯ ಸಂಸ್ಕಾರವೂ ನಡೆದಿದೆ. ಆದ್ರೆ ಈ ಅರ್ಜುನನ ಸಾವು ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಒಂದು ದೊರೆತಿದ್ದು, ಅರ್ಜುನ ಮಾಹುತ ಸತ್ಯಾಂಶವನ್ನ ಬಿಚ್ಚಿಟ್ಟಿದ್ದಾರೆ. ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿಗೆ ಅರ್ಜುನ ಬಲಿಯಾಗಿದ್ದಾನೆ. ಹಾಗಂತ ಮಾವುತರು ಹಾಗೂ ವನ್ಯಜೀವಿ ಪ್ರೇಮಿಗಳು ನೇರವಾಗಿ ವಿಡಿಯೋ ಮೂಲಕ ಆರೋಪಿಸುತ್ತಿದ್ದಾರೆ. ಹೌದು, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ 8 ಬಾರಿ ಅಂಬಾರಿ ಹೊತ್ತು ನಾಡದೇವತೆ ಚಾಮುಂಡೇಶ್ವರಿಯನ್ನ ಹೊತ್ತು ಮೆರೆಸಿದ್ದ ಇದೇ ಅರ್ಜುನನನ್ನ ವಿವಿಧೆಡೆ ಹುಲಿ ಹಾಗೂ ಪುಂಡಾನೆಗಳ ಕಾರ್ಯಾಚರಣೆಯಲ್ಲಿ ಹಿಂದಿನಿಂದಲೂ ಬಳಸಲಾಗ್ತಾ ಇದೆ. ಅದರಲ್ಲೂ ಪುಂಡು ಆನೆಗಳ ಮದ ಇಳಿಸಿ ಬಡಿದು ಮೆತ್ತಗೆ ಮಾಡೋದ್ರಲ್ಲಿ ಅರ್ಜುನನದು ದೊಡ್ಡ ಪಾಲು. ಹೇಗೆ ಪುಂಡು ಮಕ್ಕಳಿಗೆ ಬಡಿದು ಬುದ್ಧಿ ಹೇಳುವ ಅಪ್ಪ ಅತ್ತ ತನ್ನ ಮಕ್ಕಳಿಗೆ ಗಾಯಗೊಳ್ಳುವಷ್ಟು ಜೋರಾಗಿ ಹೊಡೆಯದೆ, ಆದರೆ ಇತ್ತ ಸರಿಯಾಗಿ ಹೆದರಿಕೆ ಮತ್ತು ಬುದ್ಧಿ ಬರುವಂತೆ ಪೆಟ್ಟು ಹೊಡೆಯುತ್ತಾನೋ, ಆ ರೀತಿ ಅರ್ಜುನ ಮಾಡ್ತಾ ಇದ್ದ. ರೋಷದ ಜೊತೆಗೆ ಒಂದು ಪ್ರೀತಿ ಆತನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆತ ಕಾರ್ಯಾಚರಣೆ ಶುರು ಮಾಡ್ತಿದ್ದ. ಹೀಗ್ಯಾಕೆ ಅಂದ್ರೆ, ಆತ ಮನುಷ್ಯರ ಜೊತೆ ಸಂಪರ್ಕಕ್ಕೆ ಬಂದೆ 30 ವರ್ಷದ ಮೇಲಾಯಿತು. ಮಾನವೀಯ ಗುಣಗಳನ್ನ ಅಲ್ಲಿಂದ ಇಲ್ಲಿಯ ತನಕ ಆತ ರೂಢಿಸಿಕೊಂಡೇ ಬಂದಿದ್ದ. ಆದ್ರೆ ಅರ್ಜುನ ಮೂಲತಃ ಸ್ವಲ್ಪ ಕೋಪಿಷ್ಟ, ಒಂದಷ್ಟು ಒರಟು ವ್ಯಕ್ತಿತ್ವ ಆತನದು. ದಸರಾದ ವಾರ ಹೊತ್ತ ಹಿಂದಿನ ಕೆಲವು ಆನೆಗಳಂತೆ ಸೌಮ್ಯ ಸ್ವಭಾವ ಆತನದಲ್ಲ. ಆದ್ರೆ ಆತ ಒಳ್ಳೆಯವನು ಮತ್ತು ಬಲಾಢ್ಯ. ಅದೇ ಕಾರಣಕ್ಕೆ ಕಾಡಾನೆಗಳನ್ನ ಪಳಗಿಸಲು ಅರ್ಜುನನಿಗೆ ಪ್ರಶಸ್ತಿ ನೀಡಲಾಗ್ತಾ ಇತ್ತು. ಮೊನ್ನೆ ಇಂಥದ್ದೇ ಒಂದು ಕಾರ್ಯಾಚರಣೆಗೆ ಸಕಲೇಶ್ಪುರದ ಹಳ್ಳಿಗೆ ಹೊರಟಿದ್ದ ಅರ್ಜುನ. ಅಲ್ಲಿ ಕಾರ್ಯಾಚರಣೆ ಶುರುವಾಯಿತು. ಮದಗಜ ಕಾಡಾನೆ ಯಾರ ಹಂಗು ಇಲ್ಲದೆ ತೀರಾ ಉಪ್ಪುಟಳ ಕೊಡ್ತಾ ಇತ್ತು. ಅದರ ಬಂಧನಕ್ಕೆ ಅರ್ಜುನ ಪ್ರಶಾಂತ ಮತ್ತು ಇತರೆ ಆನೆಗಳ ಸಂಗಡದೊಂದಿಗೆ ಅರಣ್ಯ ಸಿಬ್ಬಂದಿ ವೈದ್ಯರುಗಳು ತೆರಳುತ್ತಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಅರವಳಿಕೆ ಮದ್ದು ಹೊಡೆದ ಗುಂಡು ಕಾಡಾನೆಯ ಬದಲು ಅರ್ಜುನನ ಕಾಲಿಗೆ ತಾಗುತ್ತೆ. ಗೆಳೆಯರೇ, ನಿಮಗೆ ಗೊತ್ತೇ ಇದೆ, ಅರವಳಿಕೆ ಮದ್ದು ಹಾಕಿದ ನಿಮಿಷದ ಒಳಗೆ ಪ್ರಾಣಿಗಳಿಗೆ ಅಮಲಾಗುತ್ತೆ. ಅವು ತಮ್ಮ ರೋಷ ಮತ್ತು ಕೆಲಸಗಳನ್ನ ಕಮ್ಮಿ ಮಾಡಿಬಿಡುತ್ತೆ. ಪ್ರಾಣಿಯ ದೇಹ ತೂಕ ಹಾಗೂ ಸೂಕ್ಷ್ಮತೆಗೆ ಅನುಗುಣವಾಗಿ ಅರವಳಿಕೆಯ ಮದ್ದಿನ ಪ್ರಮಾಣ ನಿಗದಿ ಮಾಡಲಾಗಿರುತ್ತೆ. ಯಾವಾಗ ಕಾಡಾನೆಯ ಬದಲು ಅರ್ಜುನನಿಗೆ ಅರವಳಿಕೆ ಮದ್ದು ಬಿತ್ತೋ, ಅರ್ಜುನ ಸೈಲೆಂಟ್ ಆಗಿದ್ದ. ಆತನ ಬಾಡಿ ಬ್ಯಾಲೆನ್ಸ್ ತಪ್ಪುವುದಕ್ಕೆ ಶುರು ಮಾಡಿತ್ತು. ಹಾಗಾಗಿ ಆತ ಮಂಡಿ ಊರಿ ನೆಲಕ್ಕೆ ಹೊರಗೆ ಬಿಟ್ಟಿದ್ದ. ಅರ್ಜುನ ಮುಂಗಾಲು ಮಡಚಿ ಮಂಡಿ ಊರಿದಾಗ ಆನೆ ಮೇಲಿದ್ದ ಮಹುತ ಸಹಜವಾಗಿ ಬ್ಯಾಲೆನ್ಸ್ ತಪ್ಪಾನೆ.
ಇಲ್ಲೂ ಅದೇ ಆಯಿತು. ಮಾವುತ ಬೀಳೋದ್ರಿಂದ ತಪ್ಪಿಸಲು ಅರ್ಜುನನ ಮೇಲೆ ಕುಳಿತಲ್ಲಿಂದಲೇ ಏಕರಿ ಹಾರ್ತಾನೆ. ಅಷ್ಟರಲ್ಲಿ ಅರ್ಜುನನ ಪರಿಸ್ಥಿತಿ ನೋಡಿದ ಪುಂಡಾನೆ ಮುನ್ನುಗ್ಗಿ ಬಂದಿತ್ತು. ತನ್ನ ದಾಡಿಗಳಿಂದ ಅರ್ಜುನನ ದೇಹದ ವಿವಿಧ ಕಡೆ ತಿವಿದು ಅದಾಗಲೇ ಅರವಳಿಕೆಯಿಂದ ಸುಸ್ತಾಗಿ ಅರೆ ಪ್ರಜ್ಞಾವಸ್ಥೆಗೆ ದಾಟಿದ್ದ ಅರ್ಜುನನನ್ನ ಮತ್ತಷ್ಟು ಹೈರಾಣು ಮಾಡುತ್ತೆ. ನೋವಿನಿಂದ ಕಿರುಚೋದಕ್ಕೆ ಆಗದಂತೆ ಅರ್ಜುನ ಅದಾಗಲೇ ಮಂಪರ್ನಿಂದ ನಿದ್ದೆಗೆ, ನಿದ್ದೆಯಿಂದ ಹಾಗೆ ಸಾವಿನತ್ತ ಸಾಗ್ತಾನೆ. ಇದೀಗ ಅರ್ಜುನ ನಮ್ಮೊಂದಿಗಿಲ್ಲ. ಆದರೆ ಈಗ ಅರ್ಜುನನ ಸಾವಿನ ಬಗ್ಗೆ ಮತ್ತಷ್ಟು ಹೊಸ ಮಾಹಿತಿಗಳನ್ನು ಮಾಹುತರು ಬಿಚ್ಚಿಡುತ್ತಿದ್ದಾರೆ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಅರ್ಜುನನ ಸಾವಿಗೆ ಕಾರಣ ಆಗಿದೆ ಅನ್ನೋದಂತೂ ಸದ್ಯ ಸ್ಪಷ್ಟವಾಗ್ತಾ ಇರೋ ಮಾಹಿತಿ. ಒಂದು ರೀತಿಯಲ್ಲಿ ಅರ್ಜುನ ತನ್ನ ಕಾರ್ಯದಲ್ಲಿ ತೊಡಗಿರುವಾಗಲೇ ಹೋರಾಡುತ್ತಾ ವೀರೋಚಿತ ಸಾವು ಕಂಡಿದ್ದಾನೆ ಎನ್ನಬಹುದು. ಆದ್ರೀಗ ಇದೆಲ್ಲ ಸುಳ್ಳು ಅಂತ ಸ್ವತಃ ಆನೆ ಮಾಹುತರೇ ಹೇಳ್ತಾ ಇದ್ದು, ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಅರ್ಜುನ ಸಾವನ್ನಪ್ಪಿಲ್ಲ, ಇದೊಂದು ಕೊಲೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ನಡೆಯೋದು ಅಗತ್ಯ ಅನ್ನೋ ಒತ್ತಾಯ ಕೇಳಿ ಬರ್ತಿದೆ. ಡಾಕ್ಟರ್ ಸಾಹೇಬ್ ಹೇಳಿದ್ರು ಡಾಕ್ಟ್ ಮಾಡಿ ಡಾಕ್ಟ್ ಮಾಡಿ ಅಂತ ಹೇಳಿದ್ರು. ಅವ್ರು ಚಿಕ್ಕನಿದ್ದು ಹೊಡಿಬಾರ್ದು ಅಂತ ಹೇಳಿದ್ರು. ಇಲ್ಲ ಸರ್ ದೊಡ್ಡನೇನೋ ಹೊಡೀರಿ ಹೊಡೀರಿ ಅಂತ ಫೈಟಿಗೆ ಬಂತು. ಫೈಟ್ ಮಾಡ್ತು ಸರಿ ಅಂತ ಮಾಡ್ಕೊಂಡು ಬರುವಾಗ ನಮ್ಮ ಆನೆ ಕಾಲಿಗೆ ಫೈರ್ ಮಾಡಿದ್ರು. ಫಸ್ಟ್ ಮೇಲೆ ಫೈರ್ ಮಾಡಿದ್ಮೇಲೆ ನೆಕ್ಸ್ಟ್ ಪುನಃ ಆನೆಗೆ ಹೊಡೀರಿ ಅಂತ ಅಂದ್ಮೇಲೆ ನಮ್ಮ ಆನೆ ಕಾಲಿಗೆ ಹೊಡೆದ್ಬಿಟ್ರು. ಹೊಡೆದಾದ್ಮೇಲೆ ಪುನಃ ಬಂದುಬಿಟ್ರು, ಅದು ಆನೆ ಓಡ್ಬಿಡ್ತು ವಾಪಸ್ಸು. ಒಂದು ಸೈಡನಾಗ ಆನೆ ನಮ್ಮ ಕಾಲಿಗೆ ಬ್ಲಡ್ಡು ಸುಮಾರು ಹೋಯ್ತಾ ಇತ್ತು. ನಾನು ಹೇಳಿದೆ ನಮ್ಮ ಮಾವತರಿಗೆ, ಹೇಳಿದೆ ಇದೇನು ತುಂಬ ಬೆಳ್ದು ಹೋಯ್ತಾ ಉಂಟಲ್ಲ ಕಾಲಲ್ಲಿ ಅಂತ. ಆಮೇಲೆ ಇಲ್ಲ ಇಲ್ಲ ಏನಾಗಿಲ್ಲ, ಅದು ಮರ ಉಜ್ಜಿರೋದು ಅಂತಂದರು. ಸರಿ ಅಂತ ಬಂದುಬಿಟ್ಟು ಪುನಃ ಕರ್ಕೊಂಬಂದ. ಪುನಃ ಬಂದು ಹೊಡೆಯೋ ಪುನಃ ಫೈಟಿಂಗ್ ಮೇಲುಗಡೆ ಆಗ್ತಾ ಇರುವಾಗ ನಾನಷ್ಟೇ ಮೇಲೆ ಕೂತೆ, ನಮ್ಮ ಕಡೆ ಅವರು ಇನ್ನೊಬ್ಬರು ಇದ್ದರು. ಅವರ ಕರ್ಕೊಂಡೆ ನಾನು, ನಮ್ಮ ಮಾವತರಿಗೆ ಆಗಲ್ಲ ಯಾರು ಬನ್ನಿ ಯಾರಾದ್ರೂ ಕೂಡ. ನಮ್ಮ ಕಡೆ ಒಂದು ಹರೀಶ್ ಅಂತ ಇದ್ದರು ಇನ್ನೊಬ್ಬರು. ಅವರ ಕರ್ಕೊಂಡು ಮೇಲೆ ಕೂರಿಸ್ಕೊಂಡು ನಾವು ಫೈಟ್ ಆಡಿಸ್ದು. ಆಡಿಸ್ತಾ ಆನೆಗೆ ಫುಲ್ಲು ಸುಸ್ತಾಯಿತು, ಕಾಲು ಗ್ರಿಪ್ ಸಿಕ್ಕಿಲ್ಲ ಆನೆಗೆ. ಫುಲ್ಲು ಆನೆ ಫುಲ್ಲು ಕಾಲು ಇದು ಮಾಡ್ತಾ ಇತ್ತು, ಹೊಡೆಯೋಕ್ಕಾಗಿಲ್ಲ. ಆನೆ ಫುಲ್ಲು ಹೊಡೆದಾಡ್ತು. ಹಾಂ, ನಾನು ಮೇಲೆದ್ದೇಣ, ಮೇಲೆದ್ದು ಹೊಡೆದಾಡ್ತು ಆಗಿಲ್ಲ, ಮಿಸ್ ಆಯಿತು. ವಾಪಸ್ ತಿರುಗಿಬಿಡ್ತು. ಹ್ಞೂ, ಇಲ್ಲ ಬಿದ್ದಿಲ್ಲ, ವಾಪಸ್ ತಿರುಗಿಬಿಡ್ತು. ನಾವಿನ್ನು ಮೇಲೆ ಕೂತು ಪ್ರಯೋಜನ ಇಲ್ಲ, ನಿಮ್ಮ ನಮ್ಮನ್ನ ಹಿಡಿದ್ಬಿಡ್ತಿತ್ತಂಗೆ. ಅರ್ಜುನ ಆನೆಯ ಮಾವುತನ ವಿಡಿಯೋವೊಂದು ವೈರಲ್ ಆಗಿದ್ದು, ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅರಣ್ಯಾಧಿಕಾರಿಗಳ ಅವಾಂತರವನ್ನ ತೆರೆದಿಟ್ಟಿದ್ದಾರೆ. ಇದು ಅರ್ಜುನ ಆನೆ ಮತ್ತು ಆನೆ ಹೇಗೆ ಸಾವಾಯಿತು ಎನ್ನುವ ಬಗ್ಗೆ ನಾವು ಈಗಾಗಲೇ ವಿವರಿಸಿದ್ದೇವೆ. ಈಗ ಕರ್ನಾಟಕದಲ್ಲಿ ಅರ್ಜುನನ ಸಾವಿಗೆ ತುಂಬಾ ಜನ ಮರುಕೋದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ. ಆ ಬಗ್ಗೆ ಹೇಳ್ತಾ ಈ ವಿಡಿಯೋವನ್ನ ನಾವು ಮುಗಿಸ್ತಾ ಇದ್ದೀವಿ. ಮೊನ್ನೆ ಒಂದು ಆನೆ ಹಿಡಿದಾಗ ಆ ಆನೆನೂ ಕೂಡ ಸಾಯಿಸಿದ್ದಾರೆ ಇವರು. ಇವತ್ತು ಅರ್ಜುನನ ಸಾಯಿಸ್ತಾರೆ ಅಂದ್ರೆ ಇವ್ರು ಹೆಂಗ್ರಿ ಕ್ಷಮಿಸೋದು ಇವ್ರನ್ನ? ಇವ್ರ ಎಲ್ಲಾ ಕಾರ್ಯಾಚರಣೆ ವೈಫಲ್ಯ, ಇವ್ರಿಗೆ ಹೆಂಗ್ ಬೇಕಾಗಿ ಮಾಡ್ತಾರೆ ಇವರು? ಇಷ್ಟೊಂದು ಫೋರ್ಸ್ ತಂದು ಇಟ್ಕೊಂಡಿದ್ದಾರೆ, ಏನಕ್ಕೆ ಇಟ್ಕೊಂಡಿದ್ದಾರೆ ಪ್ರಶ್ನೆ ಮಾಡಬಾರ್ದ? ಇದು ಸಂವಿಧಾನಕ್ಕೆ ನಮಗೆ ಹಕ್ಕು ಕೊಟ್ಟಿಲ್ವೇನ್ರಿ? ಅರ್ಜುನಿಗೆ ನ್ಯಾಯ ಸಿಕ್ಬಾರ್ದೇನ್ರಿ? ರೈತರು ಸತ್ತೋದ್ರಲ್ಲ ಅವ್ರಿಗೆ ನ್ಯಾಯ ಸಿಕ್ಬಾರ್ದೇನ್ರಿ? 80 ಜನ ಸತ್ತೋಗಿದಾರಲ್ರಿ, ಯಾವನ್ರಿ ನ್ಯಾಯ ಕೊಡೋನು? ಸರ್ಕಾರ ಕೊಡಬೇಕಲ್ವಾ? ನಮ್ಮ ಓಟ್ ತಗೊಂಡವ್ರೆ, ನಮ್ಮ ತೆರಿಗೆ ಹಣದಲ್ಲಿ ನಡೆಸ್ತಾವ್ರೆ. ಈ DFO ಹಾಕಿರ್ಬೇಕು, ಮೊದಲು DFO ಸಸ್ಪೆಂಡ್ ಆಗಬೇಕು. ಆ ದೇಶ ಹೋಗ್ಬೇಕು. 8 ದಸರಾ ಆನೆ ಓದ್ತಿರ್ತಕ್ಕಂಥದ್ದು, ಅಂಬಾರಿ ಓದ್ತಿರೋ ಅರ್ಜುನನ್ನ ಇಂಥ ಆನೆ ತಂದು ಬಲಿ ಕೊಡ್ತಾರಲ್ರಿ ಇವರು. ಇವರು ಅರಣ್ಯ ಇಲಾಖೆ ವೈಫಲ್ಯ, ಸಕಲೇಶ್ಪುರ, ಆಲೂರು, ಸಕಲೇಶ್ಪುರ, ಹಾಸನ ಅವೈಜ್ಞಾನಿಕ ಸರ್, ವೆಂಕಟೇಶ್ವರ ವಿಷಯದಲ್ಲೂ ಅವೈಜ್ಞಾನಿಕ, ಇಲ್ಲೂ ಅವೈಜ್ಞಾನಿಕ. ಒಬ್ಬ ಬರವಳಿಕೆ ತಜ್ಞನ ಇಟ್ಕೊಳಕ್ಕಾಗಿಲ್ಲ ಇವ್ರು ಯೋಗ್ಯತೆಗೆ. ಇವರು ಅದೇನಪ್ಪ ಅಂದ್ರೆ ಅರ್ಜುಗಳ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದ ಮಾವುತ ವಿನು. ಯಾಮತ್ ಅಂದ್ರೆ ಬಂದು ಹತ್ತಿರ ನಿಲ್ತಾನೆ ಸರ್, ಗದೆ ಸಲಾಂ ಅಂದ್ರೆ ಸೊಂಡಿಲು ಎತ್ತಿ ಮೇಲೆ ಮಾಡ್ತಾನೆ, ಸೋಲಂದ್ರೆ ಕಾಲೆತ್ತಾನೆ, ವೈಟ್ ಅಂದ್ರೆ ಕೂತ್ಕೋತಾನೆ. ಭಾರಿ ತುಂಟ ಸರ್ ಇವನು, ಮತ ಏರಿದಾಗ ಎಲ್ಲೆಲ್ಲೋ ಹೋಗ್ಬಿಡ್ತಾನೆ. ನಾನು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಹುಡ್ಕೊಂಡು ಬರಬೇಕು, ಬ್ರಷ್ನಲ್ಲಿ ಉಚ್ಚಿ ಸ್ನಾನ ಮಾಡಿದ್ರೆ ಹಾಯಾಗಿ ಕಾಲ್ ಚಾಚಿ ಮಲಗಿ ಬಿಡ್ತಾನೆ. ನನ್ ಕಂದ ಸರ್ ಇವನು, ನನ್ ರಾಜ, ನಂಗೆ ಓದು ಕೀದು ಹತ್ತಿಲ್ಲ ಸರ್, ಆನೆ ನೋಡಿಕೊಳ್ಳೋದೇ ನನ್ಗೆ ಇಲ್ಲ, ಇದೇ ಖುಷಿ. ಇದು ಅರ್ಜುನನ ಜೀವದ ಗೆಳೆಯನಂತಿದ್ದ ಮನೆ ಮಗನಂತೆ ತನ್ನ ಸ್ವಂತ ಕೂಸನ್ನ ನೋಡಿಕೊಳ್ತಾ ಇದ್ದ ಮಾವುತ ವಿನು ಅವರ ಮಾತು. ಈ ಮಾತು ಆಡ್ತಾ ಇದ್ದಂತೆ ಅವರ ಕಣ್ಣಾಲಿಗಳಲ್ಲಿ ನೀರು ತುಂಬುತ್ತೆ.
ಇದೇ ಸಂದರ್ಭದಲ್ಲಿ ಅವರು ಅರ್ಜುನ ಬೆಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟ ಸಂದರ್ಭವನ್ನ ನೆನಪಿಸಿಕೊಂಡು ಮತ್ತಷ್ಟು ಭಾವುಕರಾದರು. ಆನೆ ಕಾರ್ಯಾಚರಣೆ ಮಾಡೋತ್ತಿಗೆ ಆನೆ ಬಂದು ಸಡನ್ ಆಗಿ ಮದ್ದದ ಆನೆ ಬಿದ್ದು ಬಿಡ್ತು ಅರ್ಜುನನ ಮೇಲೆ. ಆವಾಗ ಅರ್ಜುನ ಅದನ್ನ ಅದರ ಮೇಲೆ ಅಟ್ಯಾಕ್ ಮಾಡ್ತು. ಮತ್ತೆ ನಮ್ಮಲ್ಲಿ ಡಾಕ್ಟ್ರು ಅರೆಸ್ಟ್ರು ಇವರೆಲ್ಲ ಇದ್ರು ಅರ್ಜುನನ ಮೇಲೆ. ಅವ್ರಿಗೂ ತೊಂದರೆ ಇತ್ತು, ಮತ್ತೆ ಅರ್ಜುನನಿಗೆ ತೊಂದರೆ ಇತ್ತು. ಮತ್ತೆ ಅರ್ಜುನ ಬಿಟ್ಟಿಲ್ಲ, ಎಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಅದ್ರ ಜೊತೆ ಫೈಟ್ ಮಾಡ್ತು. ಆವಾಗ ನಮ್ಮ ಹುಡುಗರನ್ನ ಇದ್ರು, ಅವ್ರಿಗೆ ನಮ್ಮ ಹುಡುಗನಿಗೆ ಸ್ವಲ್ಪ ಏಟಾಗಿದೆ, ಇನ್ನೇನು ಇದು ಫುಲ್ಲು ರ್ಯಾಸ್ ಆಗಿತ್ತು ಕಾಡಾನೆ. ಇದು ಇದ್ರು ಇದ್ರು ಮಾವತರು ಇದ್ರು, ಮತ್ತು ನಮ್ಮ ಡಾಕ್ಟ್ರು ಇದ್ರು. ಅದು ಒಂದೇ ಸಲ ಅಟ್ಯಾಕ್ ಮಾಡಕ್ಕೆ ಬಂದ್ಬಿಡ್ತಾನೆ ಸುಮಾರು ಒಂದು ಮುಕ್ಕಾಲು ಗಂಟೆ ಅಷ್ಟಿಗೂ. ಇದು ಡಾಟ್ ಕಾರ್ಡನ್ ಮೇಲೆ ಇಲ್ಲ ಯಾವುದಾಗಿತ್ತಿಲ್ಲ, ಅದು ಬಂದು ಸಡನ್ ಬಿದ್ದುಬಿಡ್ತಾನೆ ಆಕಸ್ಮಿತ. ಇಲ್ಲ ಆಗಿತ್ತಿಲ್ಲ, ಆಕಸ್ಮಿತವಾಗಿ ಬಂದು ಬಿದ್ದುಬಿಡ್ತಾನೆ ಮೇಲೆ. ಆವಾಗ ಏನು ಮಾಡೋಕ್ಕಾಗಿಲ್ಲ. ಅದು ಆಕಸ್ಮಿತವಾಗಿ ಕಾಡನಿಗೆ ಹೊಡೆದ ಏಟು, ಅದು ಸ್ವಲ್ಪ ಏಟಾಗಿದೆ ಅರ್ಜುನ ಕಾಲಿಗೆ. ಅದು ಬಿಟ್ಟರೆ ಇನ್ನು ಅದು ನೋವು, ಅದು ಸ್ವಲ್ಪ ನೋವಿಂದ ಹಿಂದೆ ಸ್ವಲ್ಪ ಸಿಗಿತ್ತು. ಹಂಗಾಗಿ ಅರ್ಜುನನಿಗೆ ಹೊಡೆಯೋಕ್ಕಾಗಿಲ್ಲ. ಹ್ಯಾಂಡ್ಪೋಸ್ಟ್ನಲ್ಲಿ ಇಳಿದು ನಾಗರಹೊಳೆ ಒಳಗೆ ಸುಮಾರು 50 ಕಿಲೋಮೀಟರ್ ಸಾಗಿದ್ರೆ ಸಿಗತ್ತೆ ಬಳ್ಳೆ ಗ್ರಾಮ. 2021ರಲ್ಲಿ ಇದೇ ಬಳ್ಳೆ ಸಾಕಾನೆ ಕ್ಯಾಂಪ್ನಲ್ಲಿ ಸಂಕ್ರಾಂತಿಗೂ ಮುನ್ನವೇ ಜನ ಸಿಹಿ ಹಂಚಲು ಶುರು ಮಾಡಿದ್ರು. ಹಲವು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿ ತಾಯಿ ಚಾಮುಂಡಿಯನ್ನ ಬೆನ್ನ ಮೇಲೆ ಹೊತ್ತ ಭಾಗ್ಯ ಹೊತ್ತು ಸಾಕಿದ್ದ ಅರ್ಜುನ ಎಂಬ 60 ದಾಟಿದ ಮುದ್ದಾದ ಕೂಸು ಬಳ್ಳೆ ಶಿಬಿರಕ್ಕೆ ಬರೋದ್ರಲ್ಲಿತ್ತು. ಅವತ್ತು ನಾವೆಲ್ಲ ಅಲ್ಲೇ ಇದ್ವಿ. ಅರ್ಜುನ ಬಂಧವನೇ ಕೆಳ ತಿಂಗಳಲ್ಲೇ ಎಲ್ರಿಗೂ ಗುಡ್ ನ್ಯೂಸ್ ಕೊಟ್ಟೇ ಬಿಟ್ಟ ಸರ್. ಭಲೆ ಕಿಲಾಡಿ ಸರ್ ಇವನು, ತಾನು ಅಪ್ಪನಾಗುವ ಮೂಲಕ ಮುಂದಿನ ಉತ್ತರಾಧಿಕಾರಿಯ ಫಿಕ್ಸ್ ಮಾಡ್ದ ಸರ್. ಅರ್ಜುನನ ಹೆಂಡತಿ ದುರ್ಗಾ ಪರಮೇಶ್ವರಿ, ದುರ್ಗೆ ಅಂತಲೇ ಕರಿತೀವಿ, ಆಕೆ ಇಲ್ಲೇ ಶಿಬಿರದಲ್ಲೇ ಇದ್ಲು. ಅವರಿಬ್ಬರದು ಶಾನೆ ಸರ್ಸಾ ಸರ್. ಅಳುವ ಮೂಡಿನಿಂದ ಮಾವುತ ಪ್ರಣಯದ ಗೂಂಗೆಗೆ ಬಿದ್ದು ಮಾತನಾಡೋದಕ್ಕೆ ಶುರು ಮಾಡಿದ. ಎಷ್ಟಾದ್ರೂ ಅರ್ಜುನ ಅಪ್ಪನಾಗ್ತಿದ್ದಾನೆ ಅಂದ್ರೆ ಸುಮ್ಮನೇನ, ಅದು ಮಗನಂತೆ ಅಮ್ಮ ಚಾಮುಂಡಿಯನ್ನ ಹೊತ್ತು ತಿರುಗಿದ ಅರ್ಜುನ ಅಪ್ಪನಾಗ್ತಾನೆ ಅಂದ್ರೆ ಅವನ ಹೆಂಡತಿಯನ್ನ ಎಲ್ರೂ ಸಖತ್ ಕೇರ್ ಮಾಡೋದಕ್ಕೆ ಶುರು ಮಾಡಿದ್ವಿ ಸರ್. ದುರ್ಗಾ ಪರಮೇಶ್ವರಿಗೆ ಬೇಕಾದ ಆಹಾರ ಕೊಟ್ಟು ಸುಖ ಪ್ರಸವವಾಗ್ಲಿ ಅಂತ ಕಾವಾಡಿಗರು ಮಾವುತರು ತಾಯಿ ಚಾಮುಂಡೇಶ್ವರಿಯಲ್ಲಿ ಹರಕೆ ಹೊತ್ತಿದ್ರು. ದುರ್ಗಾ ಪರಮೇಶ್ವರಿಗೆ ಬೇಕಾದ ಆಹಾರ ಕೊಟ್ಟು ಸುಖ ಪ್ರಸವವಾಗ್ಲಿ ಅಂತ ಕಾವಾಡಿಗರು ಮಾವುತರು ತಾಯಿ ಚಾಮುಂಡೇಶ್ವರಿಯಲ್ಲಿ ಹರಕೆ ಹೊತ್ತಿದ್ರು. ಗೊತ್ತಾ ಸರ್ ನಿಮ್ಗೆ, ಆದ್ರೆ ಟೈಮ್ ಸರಿ ಇರಲಿಲ್ಲ ಸರ್. ಇನ್ಫೆಕ್ಷನ್ಗೆ ತುತ್ತಾಗಿ ಮಗು ಹೊಟ್ಟೆಯಲ್ಲಿರುವಾಗ್ಲೇ ದುರ್ಗೆ ತೀರಿ ಹೋದ್ಲು. ಅಂದು ಅರ್ಜುನನ ದುಃಖ ನೀವು ನೋಡ್ಬೇಕಾಗಿತ್ತು. ಹೆಂಡತಿ ಮಗುವನ್ನ ಕಳೆದುಕೊಂಡ ಅವತ್ತು ಅರ್ಜುನ ಅನಾಥವಾದ, ಮತ್ತೆ ಕಣ್ಣೀರು ಅಂಗಿ ಹಾಕದ ಕಟ್ಟು ಮಸ್ತಾದ ಕಪ್ಪು ಎದೆಯ ಮೇಲೆ ಗೋಲಿ ಗೋಲಿಗಳಾಗಿ ಬಿದ್ದು ಜಾರಿದ್ವು. ಮೊದಲು ನಾನು ಅರ್ಜುನಕ್ಕಿಂತ ಮುಂಚೆ ಬಲರಾಮಗೂ ಸಹ ಪೂಜೆ ಮಾಡ್ತಾ ಇದ್ದೆ. ಬಲರಾಮ ಬಂದಾಗಲಿಂದ ಸಹ ಪೂಜೆ ಮಾಡ್ತಾ ಇದ್ದೆ. ಬಲರಾಮ ಯಾವಾಗ ಸಾಯಿತು ಅಲ್ಲೂ ಹೋಗಿ ಇದೇ ಥರ ಅಂತ್ಯ ಸಂಸ್ಕಾರ ಮಾಡಿದೆ. ಏನು ಈ ಆನೆ ಸಂಸ್ಕಾರ ಅಂದರೆ, ಒಂದು ದೇವರ ಒಂದು ದರ್ಶನ ಮಾಡೋ ಒಂದು ಪುಣ್ಯ ಒಂದು ಬೇರೆ, ಆದರೆ ಲಕ್ಷಾಂತರ ಜನಗಳಿಗೆ ದರ್ಶನ ಮಾಡಿಸುವಂತಹ ಒಂದು ಪುಣ್ಯ ಬೇರೆ. ಹಾಗೆ ನಮ್ಮ ಈ ಎರಡು ಆನೆಗಳು ಸಹ ತಾಯಿ ಚಾಮುಂಡೇಶ್ವರನ ತನ್ನ ಬೆನ್ನ ಮೇಲೆ ನಿಂತುಕೊಂಡು ಅಂಬಾರಿಯಲ್ಲಿ ಕುಳಿಸ್ಕೊಂಡು ಕೋಟ್ಯಾಂತರ ಜನಗಳಿಗೆ ಇಡೀ ಪ್ರಪಂಚಕ್ಕೆ ದರ್ಶನ ಮಾಡಿಸುವಂಥ ಪುಣ್ಯ ಈ ಆನೆಗಳಿಗೆ. ಹಾಗೆ ಅದಕ್ಕೆ ಸಾಮಾನ್ಯವಾದ ಆನೆ ಇಲ್ಲ, ಅದಕ್ಕೆ ಒಂದು ವಿಧಿವಿಧಾನಗಳು ಚೆನ್ನಾಗಿ ಆಗಬೇಕು. ಅಂದರೆ ಆ ಪೂಜೆ ಮಾಡಿದ ಪುಣ್ಯ ನನಗೆ ಹೆಂಗಿದೆ ಅದ್ರ ಕರ್ಮ ನಾನೇ ಕಟ್ಕೊಳ್ತೀನಿ. ಅದೆಲ್ಲ ನಿಂತ್ಕೊಂಡು ಮಾಡಿಸದೆ ಹೋದರೆ ಆ ಕರ್ಮ ನನಗೆ ಆಗುತ್ತೆ. ಅದರಿಂದ ನಾನೇ ಎಲ್ಲ ಅರ್ಣಿಯರ್ಕವ್ರಿಗೆಲ್ಲ ಹೇಳಿದೆ. ಮುಂಚೆನೇ ಅವರೇ ಫಸ್ಟ್ ಫೋನ್ ಮಾಡಿದ್ರು ನನಗೆ ಹಿಂಗೆಲ್ಲ ಮಾಡಬೇಕು ಮಾಡೋಣ ಅಂತ. ಅವರ ಸಹಕಾರದಿಂದ ಇವತ್ತು ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನದಿಂದ ನಡೆದಿದೆ. 64 ವಯಸ್ಸು ದಾಟಿದ ಅರ್ಜುನ ತನ್ನ ನೋವನ್ನೆಲ್ಲ ನುಂಗಿ ರಿಟೈರ್ಡ್ ಆಗಿ ಚಂದವಾಗಿಯೇ ಇದ್ದ ಸರ್. ನೋವಿನಿಂದ ರಿಕವರ್ ಆಗಿದ್ದ. ಕಳೆದ ವಾರವೇ ಕ್ಯಾಂಪ್ಗೆ ಆತ ಹೋಗ್ಬೇಕಾಗಿತ್ತು, ಅದಕ್ಕೆ ಕಾಯ್ತಾ ಇದ್ದ. ಆದ್ರೆ ಯಾಕೋ ಶಿಬಿರಕ್ಕೆ ವಾಪಸ್ ಕಳುಹಿಸದೆ 6 ಆನೆಗಳ ಜೊತೆ ಇವನನ್ನು ಅಲ್ಲೇ ಉಳಿಸ್ಕೊಂಡ್ಬಿಟ್ರು. ಅಲ್ಲೇ ಆಗಿದ್ದು ಎಡವಟ್ಟು.
64ರ ನನ್ನ ಮಗಿನ ನನ್ನ ಕೂಸನ್ನ ಕಾಡಾನೆ ಸೆರೆ ಹಿಡಿಯೋದಕ್ಕೆ ಒತ್ತಾಯವಾಗಿ ಬಳಸಿ ಸಾಯಿಸಿಬಿಟ್ರು. ದೊಡ್ಡ ದೊಡ್ಡ ಪಶು ವೈದ್ಯರಿದ್ರು. ಆಗ ತಾನೇ ತರಬೇತಿಯಲ್ಲಿದ್ದ ಅರೆಬರೆ ಗೊತ್ತಿದ್ದ ವೈದ್ಯರನ್ನ ಬಳಸಿದ್ದು ಇನ್ನೊಂದು ತಪ್ಪು. ಎದ್ದೇಳು ನನ್ನ ಕಂದ, ವೇನು ಬೆಕ್ಕುತ್ತಲೇ ಇದ್ದ. ಚೀರಾಡಿದ ವಿನುವನ್ನ ಸಮಾಧಾನ ಪಡಿಸಲು, ಸೊಂಡಿಲಿನಿಂದ ನೇಬರಿಸಲು ಅರ್ಜುನ ಏಳುತ್ತಿಲ್ಲ. ಆತನ ಕಣ್ಣೀರು ಮತ್ತಷ್ಟು ಹರಿಲಿ, ಮನಸ್ಸು ನಿರಾಳ ಆಗ್ಲಿ ಅಂದ್ಬಿಟ್ಟು ಸಮಾಧಾನ ಕೂಡ ಹೇಳದೆ ಅಲ್ಲಿಂದ ಬಂದ್ಬಿಟ್ವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.